ಸಾಮಾನ್ಯ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಕೊಡದ ಹುಕ್ಕೇರಿ ಪುರಸಭೆ ಹುಕ್ಕೇರಿ ಪುರಸಭೆಗೆ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಗೊಂಡಿದ್ದು ಇದರಲ್ಲಿ ಮಹಿಳೆಯರಿಗೆ ಅನ್ಯಾಯವಾಗಿದೆ ಎಂದು ಮಾಹಿತಿ ಹಕ್ಕು ಕಾರ್ಯಕರ್ತ ರಾಜು ಕುರಂದ್ವಾಡೆ ಆರೋಪಿಸಿದ್ದಾರೆ ಈ ಹಿಂದೆ ಹುಕ್ಕೇರಿ ಪಟ್ಟಣ ಪಂಚಾಯಿತಿಯು 1976ನೇ ಸಾಲಿನಿಂದ ಇಲ್ಲಿಯವರೆಗೆ ಹುಕ್ಕೇರಿ ಪುರಸಭೆಯು ಸಾಮಾನ್ಯ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಒದಗಿಸಿ ಕೊಟ್ಟಿಲ್ಲ ಆ ಸೌಭಾಗ್ಯ ಇಲ್ಲಿಯವರೆಗೆ ಕೂಡಿ ಬಂದಿಲ್ಲ ಇದರಿಂದ ಮಹಿಳೆಯರಿಗೆ ಅನ್ಯಾಯವಾಗಿದೆ ಎಂದು ರಾಜು ಕುರಂದ್ವಾಡೆ ಆರೋಪಿಸಿದ್ದಾರೆ ಹುಕ್ಕೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ವಾರು ವಿಜೇತರಾದ ಯಾವುದೇ ಸಾಮಾನ್ಯ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿಲ್ಲ ವಾರ್ಡ್ನಿಂದ ವಿಜೇತ ಮಹಿಳೆಯರಿಗೆ ಅನ್ಯಾಯವಾಗಿದೆ ಕಾರಣ ಈ ಬಾರಿ ಸಾಮಾನ್ಯ ವರ್ಗ ಬದಲಾಗಿ ಸಾಮಾನ್ಯ ಮಹಿಳೆ ಮಾಡುವಂತೆ ಇಂದು ಹುಕ್ಕೇರಿ ನಗರದ ನಾಗರಿಕ ಮತ್ತು ಸಂದೇಶ ಯುವಕ ಮಂಡಳ ಪರವಾಗಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಚಿದಾನಂದ್ ಬಸ್ತವಾಡೆ ಹೈದರ್ ಮಕಾಂದಾರ್ ಅಲ್ತಾಫ್ ಇನಾಮದಾರ್ ಮಾರುತಿ ಪಾಟೀಲ್ ಹುಸೇನ್ ಖಾನ್ ಚಿಕ್ಕೋಡಿ ಅಲ್ತಾಫ್ ಫೀರ್ಜಾದೆ ನಜೀರ್ ಹುಸೇನ್ ಮೊದಲಾದವರು ಉಪಸ್ಥಿತರಿದ್ದರು